ಹಾಯ್ ಎಲ್ರಿಗೂ ನಮಸ್ತೆ ನಾವು ಈ ದಿನ ಒಂದು ಐದು ಎಕರೆ ಅಗ್ರಿಕಲ್ಚರ್ ಪ್ಲೇನ್ ಲ್ಯಾಂಡನ್ನ ನೋಡೋಕೆ ಹೋಗ್ತಿದ್ದೀವಿ ಈ ಪ್ರಾಪರ್ಟಿಯ ಲೊಕೇಶನ್ ಹಾಸನ ಜಿಲ್ಲೆ ಅರ್ಕುಲ್ಗೂಡು ತಾಲೂಕು ನಿಯರ್ ಮಲ್ಲಿಪಟ್ಟಣದ ಹತ್ರ ಬರುತ್ತೆ ಹಾಗೆ ಈ ಪ್ರಾಪರ್ಟಿ ಪೂರ್ತಿ ಸಿಮೆಂಟ್ ರೋಡ್ ಅಪ್ರೋಚ್ ಇದೆ ನೋಡಿ ಪ್ರಾಪರ್ಟಿ ಪಕ್ಕದಲ್ಲಿ ನಿಮಗೆ ಯಾವ ಥರ ವ್ಯೂ ಇದೆ ಯಾವ ಥರ ಹೊಳೆ ಇದೆ ಹೇಮಾವತಿ ಬ್ಯಾಕ್ ಕೊಟ್ಟರು ಅಂದರೆ ತುಂಬ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಈ ಪ್ರಾಪರ್ಟಿಯಿಂದ ಒಂದು ನೂರು ಮೀಟ್ರ್ ಮುಂದೆ ಹೋಯಿತು ಅಂತಂದರೆ ನಿಮಗೆ ಈ ಥರ ಹೊಳೆ ವ್ಯೂ ಸಿಗುತ್ತೆ ಇದು ಪೂರ್ತಿಯಾಗಿ ಎಂಪ್ಟಿ ಲ್ಯಾಂಡ್ ಆಗಿದೆ ಗಿಡ ಮರಗಳು ಬೆಳ್ಕೊಂಡಿದೆ ಹಾಗೆ ಸ್ವಲ್ಪ ಕಾಡು ಥರ ಬೆಳ್ಕೊಂಡಿದೆ ಅಷ್ಟೇ ಈ ಪ್ರಾಪರ್ಟಿಯಿಂದ ನಿಮಗೆ ನಾವು ಪ್ರಾಪರ್ಟಿನಲ್ಲಿ ನಿಂತ್ಕೊಂಡು ಈ ದೃಶ್ಯಗಳನ್ನ ನಾವು ತೆಗಿತಿರೋದು ಇವಾಗ ಇದೇ ಥರ ವ್ಯೂ ಕಾಣುತ್ತೆ ಪ್ರಾಪರ್ಟಿಯಿಂದ ಬಟ್ ಬ್ಯಾಕ್ ಪಾಟಿಂದ ಒಂದು ಇನ್ನೂರು ಮೀಟ್ರ್ ದೂರದಲ್ಲಿದೆ ನೋಡಿ ಇದು ಫೆನ್ಸಿಂಗ್ ನೋಡ್ತಿರ್ಬೋದು ಈ ಫೆನ್ಸಿಂಗಿಂದ ಮುಂದೆ ನೀವು ನೋಡ್ತಿರೋದೇ ಪ್ರಾಪರ್ಟಿ ಟೋಟಲ್ ಐದು ಎಕರೆ ರೆಕಾರ್ಡ್ ಬರುತ್ತೆ ಪೂರ್ತಿ ಲೆವೆಲ್ ಆಗಿರುವಂಥ ಏರಿಯಾ ಇದು ನಿಮಗೆ ಸಿಮೆಂಟ್ ರೋಡ್ ಎಂಟ್ರೆನ್ಸ್ ಬರುತ್ತೆ ಈ ಪ್ರಾಪರ್ಟಿಗೆ ಹಾಗೆ ನೋಡಿ ಇದು ಬೇರೆ ಪ್ರಾಪರ್ಟಿ ಪ್ರಾಪರ್ಟಿ ನಿಮಗೆ ಬೋರ್ ತೆಗ್ಸಿದರೆ ಒಳ್ಳೆ ನೀರು ಬಂದಿದೆ ಹಾಗಾಗಿ ಒಳ್ಳೆ ನೀರು ಸೌಲಭ್ಯ ಇರುವಂಥ ಪ್ರಾಪರ್ಟಿ ಇದು ಇದು ಜನರಲ್ ಪ್ರಾಪರ್ಟಿ ಆಗಿದೆ ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟಾಗಿರುವಂಥ ಪ್ರಾಪರ್ಟಿ ಈ ಪ್ರಾಪರ್ಟಿಗೆ ತುಂಬ ಒಳ್ಳೆಯ ಶೇಪ್ ಇದೆ ಸ್ಕ್ವೇರ್ ಶೇಪಲ್ಲಿ ಬರುತ್ತೆ ಪ್ರಾಪರ್ಟಿ ಹಾಗೆ ಲೆವೆಲ್ ಆಗಿರುವಂಥ ಪ್ರಾಪರ್ಟಿ ಇದು ಇದು ಅರೆಮಲ್ನಾಡು ಪ್ರದೇಶ ಆಗಿದ್ದು ಈ ಏರಿಯಾದಲ್ಲಿ ನಲವತ್ತರಿಂದ ಒಂದು ಅರವತ್ತೈದು ಎಪ್ಪತ್ತು ಇಂಚು ಮಳೆ ಬೀಳುವಂಥ ಏರಿಯಾ ಇದು ಈ ಪ್ರಾಪರ್ಟಿಯಿಂದ ಮಲ್ಪಟ್ಟಣಕ್ಕೂ ತುಂಬ ನಿಯರ್ ಆಗುತ್ತೆ ಹಾಗೆ ಕೊಡ್ಲಿಪೇಟೆಗೂ ತುಂಬ ನಿಯರ್ ಆಗುತ್ತೆ ಹಾಸನ್ ಮತ್ತು ಕೂರ್ಗ್ ಬಾರ್ಡರಲ್ಲಿ ಇರುವಂಥ ಪ್ರಾಪರ್ಟಿ ಇದು ಒಳ್ಳೆಯ ಲೊಕೇಶನ್ ಅಂತ ಹೇಳ್ಬೋದು ಹಾಗೆ ನೋಡಿ ಬೌಂಡ್ರಿ ಪೂರ್ತಿ ಫೆನ್ಸಿಂಗ್ ಆಗಿದೆ ಅಂದರೆ ಶಿಥಿಲಾವಸ್ಥೆಯಲ್ಲಿರೋ ಫೆನ್ಸಿಂಗ್ ಅಂತ ಹೇಳ್ಬೋದು ಹೊಸ್ದಾಗಿ ಫೆನ್ಸಿಂಗ್ ಮಾಡ್ಕೊಂಡ್ರೆ ತುಂಬ ಒಳ್ಳೆಯದು ಈ ಏರಿಯಾದಲ್ಲಿ ನಿಮಗೆ ಜೋಳದಿಂದ ಹಿಡಿದು ತೆಂಗು ಅಡಿಕೆ ಕಾಫಿ ಈ ಥರ ಮಿಶ್ರ ಬೆಳೆಗಳನ್ನ ಮಾಡ್ಬೋದು ಎಲ್ಲ ರೀತಿ ಬೆಳೆಗಳು ಬರ್ತದೆ ಅರೆಮಲೆನಾಡು ಪ್ರದೇಶ ಆಗಿರೋದ್ರಿಂದ ನಿಮಗೆ ತರಕಾರಿ ಬೆಳೆಗಳಿಗೂ ಸೂಕ್ತವಾಗಿರ್ತದೆ ಈ ಭೂಮಿ ಮತ್ತು ತೋಟಗಾರಿಕೆ ಮಾಡೋದಕ್ಕೂ ತುಂಬ ಸೂಕ್ತವಾಗಿರ್ತದೆ ನಮ್ಮ ಏರಿಯಾಗಳಲ್ಲಿ ಈ ಥರ ಎಮ್ ಟಿ ಲಂಗ್ಗಳು ಸಿಗ್ತಿರೋದು ತುಂಬ ಕಷ್ಟ ಅಂಥದ್ರಲ್ಲಿ ಒಂದು ಒಳ್ಳೆಯ ಕೃಷಿ ಭೂಮಿ ನಿಮಗೆ ಸಿಕ್ಕಿದೆ ಸೆಲ್ಲರ್ ಈ ಪ್ರಾಪರ್ಟಿಗೆ ಒಂದು ಎಕರೆಗೆ ಇಪ್ಪತ್ತು ಲಕ್ಷ ಕೋಟಿಂಗ್ ಮಾಡ್ತಿದ್ದಾರೆ ಚಿಕ್ಕ ಪ್ರಾಪರ್ಟಿ ಒಂದು ಸ್ಲೈಟ್ಲಿ ನೆಗೋಷಿಯಬಲ್ ಇದೆ ಅದರಲ್ಲಿ ಈ ಪ್ರಾಪರ್ಟಿ ನಿಮ್ಗೆ ಯಾರಿಗಾದರೂ ಇಷ್ಟ ಆದರೆ ನನ್ನ ನಂಬರ್ನ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ನೀವು ಕಾಲ್ ಮಾಡ್ಬೋದು ಹಾಗೆ ಪ್ರಾಪರ್ಟಿನ ವಿಸಿಟ್ ಮಾಡ್ಬೋದು ನೇರವಾಗಿ ಸೆಲ್ಲರ್ ಹತ್ರ ನಿಮಗೆ ಸಿಟ್ಟಿಂಗ್ ಇರುತ್ತೆ ಹಾಗೆ ನೋಡಿ ಇದೇ ಪ್ರಾಪರ್ಟಿಗೆ ಹೋಗುವಂಥ ರಸ್ತೆ ಪಕ್ಕದಲ್ಲೇ ಒಂದು ಸರ್ಕಾರಿ ಶಾಲೆ ಇದೆ ಒಂದು ಒಳ್ಳೆ ಸೇಫ್ಟಿ ಆಗಿರುವಂಥ ಜಾಗ ಅಂತ ಹೇಳ್ಬೋದು ಇದು ಎಲೆಕ್ಟ್ರಿಸಿಟಿ ವ್ಯವಸ್ಥೆ ಇದೆ ಹಾಗೆ ನೀರಿನ ಸೌಲಭ್ಯ ಕೂಡ ಇದೆ ಸರ್ಕಾರಿ ಬೋರ್ವೆಲ್ ಪಕ್ಕದಲ್ಲೇ ಇದೆ ಈ ಪ್ರಾಪರ್ಟಿಯಿಂದ ಒಂದು ನೂರೈವತ್ತರಿಂದ ಇನ್ನೂರು ಮೀಟ್ರ್ ನಿಮ್ಮ ಮುಂದೆ ಹೋದರೆ ನಿಮಗೆ ಪೂರ್ತಿ ಬ್ಯಾಕ್ ವಾಟರ್ದು ವ್ಯೂ ಸಿಗುತ್ತೆ ಒಳ್ಳೆ ಲೊಕೇಶನ್ ಒಳ್ಳೆ ಪ್ರಕೃತಿ ಮಧ್ಯೆ ಚೆನ್ನಾಗಿ ಇರುವಂಥ ಪ್ರಾಪರ್ಟಿ ಇದು ವ್ಯೂ ಪಾಯಿಂಟೇ ಸಖತ್ ಅದ್ಭುತವಾಗಿದೆ ಅಲ್ಲಿ ಹೇಮಾವತಿ ಬ್ಯಾಕ್ ಪಟ್ರ್ ಬರುತ್ತೆ ನೋಡಿ ಪ್ರಾಪರ್ಟಿಯಿಂದ ಒಂದು ನೂರೈವತ್ತು ಇನ್ನೂರು ಮೀಟ್ರ್ ಬಂದರೆ ನಿಮಗೆ ಈ ಥರ ಬೆಟ್ಟ ಗುಡ್ಡಗಳು ಮತ್ತು ಈ ಥರ ಬ್ಯಾಕ್ ಪಟ್ರದು ವ್ಯೂ ಎಲ್ಲ ಸಿಗುತ್ತೆ ನೀವು ಆರಾಮಾಗಲ್ಲಿ ಪ್ರಾಪರ್ಟಿಯಿಂದ ಒಂದು ವಾಕಬಲ್ ಡಿಸ್ಟೆನ್ಸಲ್ಲಿ ಬಂದು ಈ ಪ್ರಕೃತಿನ ನೋಡಿಕೊಂಡು ಆರಾಮಾಗಿ ಹೋಗ್ಬೋದು ತುಂಬ ಬೆಸ್ಟ್ ಲೊಕೇಶನ್ ಅಂತ ಹೇಳ್ಬೋದು ಇದು ಈ ಪ್ರಾಪರ್ಟಿ ನಿಮ್ಗೆ ಇಷ್ಟ ಆಗಿದ್ರೆ ಮತ್ತು ನಾವು ಮಾಡ್ತಿರೋ ವೀಡಿಯೋಗಳು ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ವೀಡಿಯೋನ ಪೂರ್ತಿಯಾಗಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಈ ಪ್ರಾಪರ್ಟಿ ಬಗ್ಗೆ ಇಷ್ಟು ಮಾಹಿತಿ ತಿಳಿಸ್ತಾ ನಿಮ್ಮೆಲ್ಲರಿಗೂ ಧನ್ಯವಾದ ತಿಳಿಸ್ತಾ ಈ ವಿಡಿಯೋನ ಮುಗಿಸ್ತಿದ್ದೀನಿ